ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈಗ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. ಒಂದು ವಾರ ಪರೀಕ್ಷೆ ಇರುವುದಿಲ್ಲ. ವಿವಿಯ ಆಡಳಿತ ವಿಭಾಗ ಈಗ ಈ ಆದೇಶ ಹೊರಡಿಸಿದೆ. ಕ್ಲಾಸ್ 2 ತಿಂಗಳಷ್ಟೇ ನಡೆದಿದೆ, ಪಾಠ ಪ್ರವಚನ ನಡೆಸಿಲ್ಲ. ನಾವು ಹೆಂಗೆ ಎಕ್ಸಾಮ್ ಬರೆಯೋದು? ಪಾಠನೇ ಇಲ್ಲ ಅಂದಮೇಲೆ ನಾವೇನು ಬರೀಬೇಕು? 2 ತಿಂಗಳ ನಡೆದಿಲ್ಲ, ಹಾಗಾಗಿ ನಮ್ಗೆ ಕಷ್ಟ ಆಗ್ತಾ ಇದೆ, ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಓದಲಿಕ್ಕೆ. ವಿದ್ಯಾರ್ಥಿಗಳ ಆಕ್ರೋಶದ ಬೆನ್ನಲ್ಲೇ ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಲಾಗಿದೆ. 24/7/2023 ನಿಗದಿಯಾಗಿತ್ತು ಪರೀಕ್ಷಾ ವೇಳಾಪಟ್ಟಿ, 24ಕ್ಕೆ ಶುರುವಾಗಬೇಕಾಗಿತ್ತು. ಈಗ ಒಂದು ವಾರ ಮುಂದೂಡಿಕೆಯಾಗಿದೆ. ಅಂದರೆ ಜುಲೈ ಇಲ್ಲ, ಆಗಸ್ಟ್ 1ರಿಂದ ಆಮೇಲೆ ಆಗಸ್ಟ್ 30ರವರೆಗೆ ಎಕ್ಸಾಮ್ ನಡೆಸೋಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮೈಸೂರು ವಿವಿ ಪದವಿ ಕಾಲೇಜುಗಳು ಅಂದರೆ ಪ್ರತಿಭಟನೆಯನ್ನು ವಿದ್ಯಾರ್ಥಿಗಳು ಮಾಡಿದರು. ಆಡಳಿತ ಮಂಡಳಿಯವರು ನಮಗೆ ಅವಕಾಶವನ್ನು ಕೊಡಬೇಕು. 2 ತಿಂಗಳ ಕ್ಲಾಸ್ಗಳು ನಡೆದೇ ಇಲ್ಲ, ಪಾಠಗಳನ್ನು ನಾವು ಕೇಳೇ ಇಲ್ಲ. ಯಾವ್ಯಾವ ಪಾಠ ಇದ್ದಾವೆ, ಎಲ್ಲೆಲ್ಲಿ ಏನೇನಿದೆ, ಏನೇನಾಗಿದೆ ಅಂದರೆ ಆ ಪಾಠ ಪ್ರವಚನಗಳು ನಡೆದಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಓದೋಕ್ಕೆ ಅನಾನುಕೂಲ ಆಗ್ತಾಯಿದೆ ಅಂತ. ಈಗ ಕ್ಲಾಸ್ಗೆ ಹೋಗಿ ಅಟೆಂಡ್ ಆಗಿ ಅಥವಾ ಕ್ಲಾಸ್ಗಳು ನಡೆದು ಅದನ್ನು ಕೇಳಿಸ್ಕೊಂಡು ಓದಿಕೊಂಡು ಪರೀಕ್ಷೆ ಬರೆಯೋದು ಬೇರೆ, ಪಾಠನ ಕೇಳದೆ ಹೋಗಿ ಪರೀಕ್ಷೆ ಬರೆಯೋದು ಬೇರೆ. ಹಾಗಾಗಿನೇ ನಮಗೆ ಪರೀಕ್ಷೆ ಮುಂದೂಡಿಕೆ ಮಾಡಬೇಕು ಅಂತ ಪದವಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಈಗ ಅವರ ಹೋರಾಟಕ್ಕೆ ಮಣಿದು ಈಗ ಆಡಳಿತ ವಿಭಾಗ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. 24ರಿಂದ ಶುರುವಾಗಬೇಕಾಗಿತ್ತು, ಈಗ ಒಂದು ವಾರ ಮುಂದೂಡಿಕೆ. ಅಂತಂದರೆ ಜುಲೈ 1ರಿಂದ ಎಕ್ಸಾಮ್ಗಳು ಕೂಡ ನಡೆಯುತ್ತೆ. ನಿಮ್ಗೆ ಒಂದು ವಾರ ಅಂತಂದರೆ 21, ಈಗ 21 ಅಂದರೆ ಇನ್ನೂ 9 ದಿನಗಳು ಟೈಮ್ ಸಿಗುತ್ತೆ ನಿಮಗೆ. ಅಲ್ಲಿವರೆಗೂ ಕೂಡ ನೀವು ಓದಿಕೊಳ್ಬೋದು, ಬಟ್ ಕಷ್ಟ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದರು.